ಈಗ ನಾನು ನನ್ನ ತಂದೆಯನ್ನು ಕಳ್ಕೊಂಡಿದ್ದೇನೆ, ಹೀಗೆ ಇಲ್ಲಿದ್ದ ಹಿರಿಯರಿಗೂ ಅಪ್ಪ ಅಮ್ಮ ಇಲ್ಲದೇ ಇದ್ದವರು ಇದ್ದಾರೆ, ಆದರೆ ಸೇರಿದ ಇಲ್ಲಿರುವ ವೃದ್ಧಾಶ್ರಮದ ಹಿರಿಯರಲ್ಲಿ ನಮ್ಮ ಹಿರಿಯರನ್ನು ನಾವು ಕಾಣುತ್ತೇವೆ. ನನ್ನ ಅಜ್ಜಿಗಂತೂ ಯಕ್ಷಗಾನ ಅಂದರೆ ಪರಮ ಪ್ರೀತಿ, ಆದರೆ ನಾನು ಯಕ್ಷಗಾನ ಕಲಿಯುವಾಗ ಅವರು ಇಲ್ಲ, ಆದರೆ ಅಂಥ ಹಿರಿಯರು ಹಾಗೇ ಇದ್ರು ನನ್ನ ಅಜ್ಜಿ. ಅವರ ಮುಂದೆ ನಾನು ಅಭಿನಯಿಸ್ತಾ ಇದ್ದೇನೆ ಅನ್ನೋ ಒಂದು ಭಾವದಿಂದ ನಾನು ಮಾಡಿದ್ದೆ. ಅಂತಹ ಭಾವಗಳು ಇಲ್ಲಿ ಇದ್ದಂತಹ ನನ್ನ ಸಹಕಲಾವಿದರಿಗೆ ಇರಬಹುದು, ಆ ಮಾತುಗಳನ್ನು ಉಳಿದವರು ಮುಂದುವರಿಸಿದ್ದಾರೆ. ಮೊದಲಾಗಿ ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದೇನೆ. ಇದು ನಾನು ವಿಷಯವನ್ನು ಹೇಳಲೇಬೇಕು, ಯಾಕಂದ್ರೆ ಹೇಳಲಿಲ್ಲ ಅಂತಾದರೆ ಮರೆತಿದ್ದೇನೆ. ಮಾಡುವ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಕಾರಣ ನನ್ನ ಜೊತೆಗಿದ್ದಂಥ ಸಹಪಾಠಿಗಳು. ಸಾಧಾರಣ ಒಂದು 10-15 ದಿನದ ಹಿಂದೆ ನಮಗೆ ಕಾರ್ಯಕ್ರಮ ಇಲ್ಲದೆ ನಾನು ಸುಮ್ಮನೆ ಮನೇಲಿ ಕೂತೆ. ನಾನು ಆಗ ಸುದರ್ಶನ್ರ ಹತ್ರ ಹೇಳಿದೆ, ಸುದರ್ಶನ್ ರೇ, ನಾವೊಂದು ಹೀಗೆ ಒಂದು ಅನಾಥಾಶ್ರಮಕ್ಕೆ ಹೋದರೆ ಹೇಗೆ, ಒಮ್ಮೆ ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಎಲ್ಲ ನೋಡ್ಕೊಂಡು ಬರುವ, ಅಲ್ಲಿ ನಮ್ಮ ಅಲ್ಲಿರುವಂಥ ವೃದ್ಧರ ಜೀವನ ಹೇಗಿರ್ತದೆ, ಅವರ ಸ್ಥಿತಿಗತಿಗಳು ಹೇಗಿರ್ತದೆ, ಒಮ್ಮೆ ನೋಡಿ ಬರುವ ಅಂತ ಹೇಳಿದರು. ಅದಕ್ಕೆ ಅವರು ಅಡ್ಡಿಲ್ಲ ಅಂತ ಹೇಳಿದರು, ಮತ್ತು ಶಶಿಕುಮಾರ್ ಆಚಾರ್ಯರು ಇದಕ್ಕೆ ಒಪ್ಪಿದರು, ಸುದೀಪ್ ಶೆಟ್ಟಿ ಮೇಘದ್ದೆ ಇವರು ಸಹ ಒಪ್ಪಿದರು. ಇದಕ್ಕಿಂತ ಮೊದಲು ನನ್ನ ಆತ್ಮೀಯ ಮಿತ್ರರಾದಂಥ ರಾಜೇಶ್ ಅವರು, ಅವರು ಹೋಟ್ಲ್ ಉಂಟು ಬಚ್ಪೆಯಲ್ಲಿರುವವರು, ಅವ್ರ ಹತ್ರ ನಾನು ಒಮ್ಮೆ ಹೀಗೆ ಹೇಳಿದ್ದೇನೆ, ಒಮ್ಮೆ ಹೀಗೆ ಎಲ್ಲಿಯಾದರೂ ಒಂದು ಕಾರ್ಯಕ್ರಮ ಒಂದು ಮಾಡುವಂಥ ಒಂದು ಆಸೆ ಉಂಟು, ಇದಕ್ಕೆ ನಿಮ್ಮ ಮನಸ್ಥಿತಿ ಹೇಗೆ, ಹೇಗೆ ಒಪ್ಪಿಗೆ ಉಂಟಾ, ಮಾಡ್ಬೋದಾ ಅಂತ. ಸುಧೀರ್ ನೀವು ಮಾಡಿ, ನಾನು ಇದಕ್ಕೆ ನನ್ನದಾದಂಥ ಒಂದು ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದು. ಹಾಗಾಗಿ ಒಂದು ದಿನ ನಾನು, ಸುದರ್ಶನ್ರು, ಸುದೀಪ್ ಚಂದ್ರ ಶೆಟ್ಟಿ ಹಾಗೂ ಶಶಿ ಆಚಾರ್ಯರು ಒಂದು 15 ದಿನದ ಹಿಂದೆ ಇಲ್ಲಿ ಬಂತು ಕುಮಾರಣ್ಣನ ಹತ್ರ. ಕುಮಾರಣ್ಣನ ಹತ್ರ ನೋಡಿದಾಗ, ಇಲ್ಲಿ ಆಶ್ರಮದ ಸ್ಥಿತಿಗತಿಗಳು ನೋಡಿದಾಗ ನನ್ನ ಮನಸ್ಸಿಗೆ ಬಹಳ ಬೇಸರ ಆಯಿತು. ಆದರೆ ಅಲ್ಲಿಯೊಬ್ಬ ಇದ್ದಂಥ ವೃದ್ಧ ಹೆಂಗಸನ್ನು ನೋಡಿದಾಗ ನನಗೆ ನೆನಪಾಯಿತು, ಇವರನ್ನು ಎಲ್ಲಿಯೂ ನೋಡಿದ್ದೇನೆ. ಕೊರಂಗ್ರಪಾಡಿಯಲ್ಲಿ ಸಾಧಾರಣ 8 ವರ್ಷದ ಹಿಂದೆ ಶಬರಾಯರ ಭಾಗದೊಟ್ಟಿಗೆ ನಾನು ಹೋಗಿದ್ದೇನೆ ಒಮ್ಮೆ ಅನಾಥಾಶ್ರಮಕ್ಕೆ. ಹೋದಾಗ ನಾನೊಂದು ಕಿರು ಕಾಣಿಕೆಯನ್ನು ಕೊಟ್ಟು ಬಂದಿದ್ದೇನೆ. ಆದರೆ ಆ ಹೆಂಗಸನ್ನು ನೋಡಿದಾಗ, ಇವರನ್ನು ಎಲ್ಲಿಯೂ ನೋಡಿದಾಗುಂಟು ಕುಮಾರಣ್ಣ, ಕೊರಂಗ್ರಪಾಡಿಯಲ್ಲಿ ನೋಡಿದಾಗುಂಟು ಅಂತ ಹೇಳಿದಾಗ ಕುಮಾರಣ್ಣ ಹೇಳಿದರು, ಸುಧೀರ್ ಅವರೇ, ಕೊರಂಗ್ರಪಾಡಿಯಲ್ಲಿ ಇದ್ದದ್ದು ನಾವೇ, ನಾವು ಅಲ್ಲಿಂದ ಈಗ ಇಲ್ಲಿ ಸ್ಥಳಾಂತರ ಆಗಿದ್ದೇವೆ ಅಂತ ಹೇಳಿದರು. ನಮಗೆ ಭಾಳ ಖುಷಿಯಾಯಿತು, ಓ ಮತ್ತೆ ನಾವು ಅದೇ ಆಶ್ರಮಕ್ಕೆ ಬಂದಿದ್ದೇವಲ್ಲ ಅಂತ. ಆಶ್ರಮದಲ್ಲಿ ಬಂದಾಗ ನಾನು ಕುಮಾರಣ್ಣನ ಹತ್ರ ಹೇಳಿದೆ, ಕುಮಾರಣ್ಣ ಒಂದು ಹೀಗೆ ನಾವು ಸೇವೆ ಮಾಡುವಂತ ಉಂಟು. ನಾನು ಮೊದಲಿದ್ದಂಥ ಕಾನ್ಸೆಪ್ಟ್ ಒಂದು ಕಟ್ಟು ವೇಷ, ಒಂದು ಸ್ತ್ರೀ ವೇಷ, ಒಂದು ಹಾಸ್ಯ ವೇಷ. ಭಾಗವತರು ಸುದೀಪ್ ಚಂದ್ರರು ಹೇಗಿದ್ದಾರೆ, ಶಶಿ ಆಚಾರ್ಯ ಮೊದಲೇ ಇದ್ದಾರೆ, ಸುದರ್ಶನ್ ಅವರ ಸಹಕಾರ ಉಂಟು, ಇಷ್ಟರಲ್ಲಿ ಒಂದು ಮಾಡಿ ಮುಗಿಸುವ. ಅಂದರೆ ಇದಕ್ಕೆ ಖರ್ಚು ವೆಚ್ಚಗಳು ಹೆಚ್ಚಾದ್ರೆ ಹೇಗೆ, ನಮ್ಗೆ ಕಷ್ಟ ಆಗ್ತದೆ. ನಮಗೆ ಇವರಿಗೆ ಒಂದು ದೊಡ್ಡ ಮೊತ್ತದ ಹಣ ಕೊಡುವ ಮನಸ್ಸಿದ್ರೂ ಕೂಡ ಸ್ಥಿತಿಗತಿಗಳು ನಮ್ಮದಿಲ್ಲ. ಹಾಗಾಗಿ ಕಲಾ ಸೇವೆಯನ್ನು ಮಾಡಿ ಅದರಿಂದ ಆದರೂ ಅವರು ಒಂದು ಸಂತೋಷಗೊಂಡ್ರೆ ಅದೇ ನಮ್ಮ ಪಾಲಿಗೆ ಒಂದು ಆಶೀರ್ವಾದ ಅವರದ್ದು ಅಂತೇಳಿ ಎಣಿಸಿದೆ. ಹೀಗೆ ಮಾಡುವ ಅಂತ ಹೇಳಿದಾಗ ಆಗ ಕುಮಾರಣ್ಣ ಹೇಳಿದರು, ಸುಧೀರ್ ಅವರೇ, ನಾವು ಸಾಧಾರಣ ಒಂದು 20 ವರ್ಷದ ಹಿಂದೆ ಪೆರಡೂರು ಮೇಳದ ಆಟವನ್ನೆಲ್ಲ ನೋಡ್ತಾ ಇದ್ದೆ. ನಾನು ಮಾಸ್ತಿಕಟ್ಟೆ ಸಮೀಪದ ನನ್ನ ಮೂಲ ಊರು, ಅಲ್ಲಿ ಮಾರ್ರೆ ನಾನು ಪೆರಡು ಯಕ್ಷಗಾನ ಅಂತ ಹೇಳಿದರೆ ಏನಂತ ಗೊತ್ತಿರಲಿಲ್ಲ. ಅಲ್ಲಿ ಪೆರಡೂರು ಮೇಳದಲ್ಲಿ ಇಬ್ಬರ ಹಾಸ್ಯ ನೋಡಿ ನನಗೆ ಬಹಳ ಒಂದು ಯಕ್ಷಗಾನ ಹಿಡಿಸಿತ್ತು. ಅವರೊಬ್ಬರು ಕುಳ್ಳಗಿದ್ದಾರೆ ಮಾರ್ರೆ, ಅವರ ಹೆಸರು ಎಂತ ಗೊತ್ತಿಲ್ಲ ಅಂತೇಳಿ ನಾನು ಸೀತಾರಾಮ್ ಕುಮಾರ್ರ ಕೇಳಿದೆ. ಹೌದು, ಅದು ಗಿರಿಮಲ್ಲಿಗೆ ಪ್ರಸಂಗ. ಮತ್ತೆ ಮತ್ತೊಬ್ಬರು ಇದ್ದಾರೆ ಮಾರ್ರೆ, ಜಟಾಪಟಿ, ಅವರ ಇಬ್ಬರ ಹಾಸ್ಯದಿಂದಲೇ ಒಂದು ಮೇಳ ನಡೀತಾ ಇತ್ತು, ಆ ರೀತಿ ಅನಿಸ್ತಾ ಇತ್ತು ನನಗೆ. ಹಾಗಾಗಿ ನಾನು ಯಕ್ಷಗಾನ ಆಸಕ್ತಿ ಬಂತು ಅಂತ ಹೇಳಿದ್ರು. ಗೊತ್ತಾಯ್ತು, ಒಂದು ರಮೇಶ್ ಅಣ್ಣ, ಒಂದು ಸೀತಾರಾಮಣ್ಣ ಅಂತ. ಅದೇ ಕೂಡಲೇ ನಾನು ರಮೇಶ್ ಅಣ್ಣನಿಗೆ ಫೋನ್ ಮಾಡಿದೆ, ರಮೇಶ್ ಅಣ್ಣ ನಾನೊಂದು ಹೀಗೆ ಕಾರ್ಯಕ್ರಮ ಮಾಡು ಅಂತಿದ್ದೇನೆ, ನಾವೊಂದು ಉಚಿತವಾಗಿ ಮಾಡೋದು, ಅದಕ್ಕೆ ಒಂದು ನಿಮ್ಮ ಸಹಕಾರ ಸಿಗ್ಬೋದಾ ಅಂತ ಕೇಳಿದಾಗ ರಮೇಶ್ ಅಣ್ಣ, ಅಡ್ಡಿಲ್ಲ ಮಾರೆ, ನಾನು ಫ್ರೀ ಇದ್ದೇನೆ, ನಾನು ಬರ್ತೇನೆ ಅಂತ ಹೇಳಿದ್ರು. ಮತ್ತು ಸೀತಾರಾಮಣ್ಣನಿಗೆ ಕೇಳಿದಾಗ ಅವರು ಒಪ್ಪಿದ್ರು, ಮಿತ್ರನಾದ ರಕ್ಷಿತ್ ಪಡ್ರೆ ಅವನು ಸಹ ಒಪ್ಪಿದ. ನನಗೆ ಶಶಿ ಅಣ್ಣನಿಗೆ ಹೇಳಲಿಕ್ಕೆ ಮುಜುಗರ ಆಯಿತು, ಯಾಕಂತ ಹೇಳಿದ್ರೆ ಅವರು ಸ್ತ್ರೀ ವೇಷದಲ್ಲಿ ಖ್ಯಾತ ಹೆಸರನ್ನು ಪಡೆದವರು, ಶಶಿಕಾಂತ್ ಶೆಟ್ಟಿ ಕಾರ್ಯಕ್ರಮ. ನಾನು ಸಲುಗೆ ಮಾತಾಡುವ ಹೀಗೆ ಉಂಟು ಬಿಟ್ಟರೆ, ಈ ವೇಷದಲ್ಲಿಯೋ ಅಥವಾ ಅವರಲ್ಲಿ ನೀವು ಇದು ಮಾಡ್ತೀರಾ ಅಂತ ಕೇಳುವ ದೊಡ್ಡ ಕಲಾವಿದ ನಾನಲ್ಲ, ನಾನು ಸಣ್ಣ ಕಲಾವಿದ. ನನಗೆ ಒಂದು ನನ್ನ ಯೋಗ್ಯತೆ ಏನಂತ ನನಗೆ ಗೊತ್ತುಂಟು. ಹಾಗಾಗಿ ಅವ್ರಿಗೆ ಕೇಳುವಾಗ ಎಷ್ಟು ಶಶಿ ಅಣ್ಣ ಹತ್ರ ಮುಜುಗರದಿಂದ ನಮ್ಮ ಮದ್ದಲೆ ಶಶಿ ಅಣ್ಣ ಹತ್ರ ಮುಜುಗರದಿಂದ, ಎಂತ ಮಾಡೋದು ಮಾರೆ, ಕೇಳೋದು ಬೇಡ ಅಂದರೆ ದೂರದವರನ್ನು ಕರೆಸಿದರೆ ಅವರಿಗೆ ಖರ್ಚು ವೆಚ್ಚ ಕೊಡಬೇಕು, ಯಾಕಂದರೆ ನಾನು ಕಲಾವಿದ ಆದ್ದರಿಂದ ಉಳಿದ ಕಲಾವಿದರ ಸ್ಥಿತಿಗತಿಗಳು ಗೊತ್ತಿರುತ್ತದೆ. ದೂರದವರಿಂದ ಕರೆಸಿ ಒಂದು ಫ್ರೀ ಆಟ ಮಾಡಿ ಅಂತೇಳಿದ್ರೆ ನಮ್ಗೆ ಹೇಳಲಿಕ್ಕೂ ಮುಜುಗರ. ಹತ್ತಿರದವರು ಯಾರು ಶಶಿ ಅಣ್ಣ ಮಾಡ್ಯಾರ ಅಂತ ಕೇಳಿದಾಗ ಶಶಿಯನ್ನು ತುಂಬ ಮನಸ್ಸಿನಿಂದ ಒಪ್ಪಿದ್ರು, ಅದು ನನಗೆ ಬಹಳ ಖುಷಿಯಾಗಿದೆ. ಇಲ್ಲ ಸರ್, ನಾನು ಫ್ರೀ ಇದ್ದೇನೆ, ನಾನು ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಒಟ್ಟಾಗಿ ಒಂದು ಚಂದ್ರಾವಳಿ ವಿಲಾಸ ಪ್ರಸಂಗವನ್ನು ಮಾಡಿತ್ತು. ಅದಕ್ಕೆ ಸಹಕಾರವಾಗಿ ನಾನು ಮಾಸ್ಟರ್ ಒಬ್ಬರು, ಹೆಬ್ರಿಯಲ್ಲಿ ಇಬ್ಬರು ಮಾಸ್ಟರ್ ಇದ್ದಾರೆ, ಒಂದು ಮುರಳಿ ಮಾಸ್ಟರ್ ಮತ್ತು ಮಡಮಕ್ಕಿ ಒಬ್ಬರು ಮಾಸ್ಟರ್ ಅಂತ ಹೇಳಿದೆ. ಮಾಸ್ಟರ್ ಒಂದು ಕಲಾವಿದರು ಬರ್ತಾರೆ, ಆದರೆ ಅವ್ರಿಗೆ ಏನಾದರೂ ಒಂದು ದಾರಿ ಖರ್ಚು ಕೊಡದೇ ಇದ್ರೆ ಸರಿಯಾಗುವುದಿಲ್ಲ ಅಂತ ಅನಿಸ್ತದೆ ನನಗೆ. ನನಗೆ ಹಾಗೆ ಅಂತ ಹೇಳಿದಾಗ ಯಾಕೆ ಸುಧೀರ್ ಹೆದರ್ತಾರೆ, ನಮ್ಮದು ಒಂದು ಸೇವೆ ಅನಾಥಾಶ್ರಮಕ್ಕೆ ಆಗಲಿ, ನಮ್ಮದೊಂದು ದಾರಿ ಖರ್ಚಿನ ಸೇವೆ ಆಗಲಿ, ನಾನು ಕೊಡ್ತೇನೆ ಅಂತ ಅವರು ಒಪ್ಪಿದ್ರು. ಇಲ್ಲಿಯ ಒಂದು 80 ಜನಕ್ಕೆ ಊಟದ ವ್ಯವಸ್ಥೆಯನ್ನು ನಮ್ಮ ಆತ್ಮೀಯ ಮಿತ್ರ ರಾಜೇಶ್ ಅಣ್ಣನವರು ನಾನು ಕೊಡ್ತೇನೆ ಮಾರೆ ಅಂತ ಹೇಳಿ ಒಪ್ಪಿದ್ರು. ಹನಿ ಹನಿ ಕೂಡಿ ಹಳ್ಳ ಎನ್ನುವಂತೆ ಈ ಕಾರ್ಯಕ್ರಮ ಆಗುವುದಕ್ಕೆ ಇಷ್ಟು ಜನರು ಕಾರಣ. ಯಾವ ಒಬ್ಬ ವ್ಯಕ್ತಿಯಿಂದ ಯಾವುದೂ ಸಾಧ್ಯ ಇಲ್ಲ. ಇಷ್ಟು ಜನರು ಈಗ ಒಂದಾಗಿದ್ದಕ್ಕೆ ಇಂಥ ಒಂದು ಕಾರ್ಯಕ್ರಮ ಆಯಿತು, ಇವರಿಗೂ ಸಂತೋಷವಾಯಿತು, ನಿಮಗೂ ಸಂತೋಷವಾಯಿತು. ಇದುವೇ ನನ್ನ ಪಾಲಿಗೆ ಆಶೀರ್ವಾದ. ನಮ್ಮೆಲ್ಲ ಕಲಾವಿದರಿಗೆ ನಿಮ್ಮ ಅನುಗ್ರಹ ಆಶೀರ್ವಾದ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ.
ಮತ್ತು ಒಂದು ಗೆಳೆಯರೆ, ಈಗ ವಯಸ್ಸಾದಂಥ ಈ ವೃದ್ಧರನ್ನು ನಾವು ಬಂದು ಒಂದು ಅರ್ಧ ಗಂಟೆ ನೋಡಿ ನನಗೆ ತುಂಬ ಬೇಸರ ಆಯಿತು. ನಾನು ಎಣಿಸಿದೆ, ಶಾ ಇದನ್ನು ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ? ಪ್ರತಿದಿನ ಬೆಳಿಗ್ಗೆ ಊಟ ಕೊಡಬೇಕು, ಮಧ್ಯಾಹ್ನ ಊಟ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. ಕೆಲವೊಂದು ಅನಾಥಾಶ್ರಮಗಳೆಲ್ಲ ನಡೀತದೆ, ಮ್ಯಾನೇಜ್ಮೆಂಟ್ ಎಲ್ಲಿಯೂ ಇರ್ತದೆ, ಇನ್ನೊಬ್ಬರ ಕೆಲಸದವರನ್ನು ಹಾಕ್ಕೊಂಡು ಅವರ ಮೂಲಕ ನಡೆಸ್ತಾರೆ. ಇದು ಹಾಗಲ್ಲ, ಗಂಡ ಹೆಂಡತಿ ಇಬ್ಬರೇ ಬೆಳಿಗ್ಗೆ ತಿಂಡಿ ಮಾಡ್ತಾರೆ, ಮಧ್ಯಾಹ್ನ ಅವರಿಗೆ ಊಟ ಮಾಡ್ತಾರೆ, ರಾತ್ರಿ ಊಟ ಬಡಿಸ್ತಾರೆ. ಇಂಥ ಹತ್ತಿರವಿದ್ದು ಆ ಅನಾಥರನ್ನು ವೃದ್ಧರನ್ನು ನೋಡಿಕೊಳ್ಳುವ ಮನಸ್ಥಿತಿ ಇವರಿಗುಂಟಲ್ಲ, ಇವರಿಗೆ ಸಾವಿರ ಸಾವಿರ ನಮನಗಳನ್ನು. ನಾವೆಲ್ಲ ಕಲಾವಿದರು ಒಟ್ಟಾಗಿ ಅವರಿಗೊಂದು ಸಣ್ಣ ಗೌರವ ಕೊಡಬೇಕು ಅಂತ ನಾನು ಎಣಿಸಿದ್ದೇನೆ. ಅದಕ್ಕೆ ಹಿರಿಯವರಾದಂಥ ಸೀತಾರಾಮಣ್ಣ, ಶಶಿಯಣ್ಣ, ರಮೇಶಣ್ಣ, ಚಂದ್ರಕಾಂತ ಭಾಗವತರು ಒಟ್ಟಾಗಿ ಅವರಿಗೊಂದು ಗೌರವಿಸಬೇಕು ಅಂತ. ಬನ್ನಿ ಬನ್ನಿ ಅಕ್ಕ, ಬನ್ನಿ ಇವರು. ನಾನು ಸ್ವಲ್ಪ ಕೆಲವರಿಗೆ ಹೇಳಿದಾಗ ಎಲ್ಲರೂ ಬಂದಿದ್ದೀರಾ, ದಯವಿಟ್ಟು ಇನ್ನೊಂದು 10 ನಿಮಿಷ ನಮಗೆ ಒಂದು ಕಾಲಾವಕಾಶ ಕೊಡಿ. ಕ್ಷಮೆ ಮಾಡಬೇಕು, ಸ್ವಲ್ಪ ಲೇಟ್ ಆಯಿತು. ಯಾರೂ ಹೋಗಬೇಡಿ ಮಾತ್ರ, ದಯವಿಟ್ಟು ಒಂದು ಊಟದ ವ್ಯವಸ್ಥೆ ಉಂಟು, ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತೀನಿ. ಇದು ಒಂಥರ ವೇದಿಕೆ ಅಲ್ಲ, ಇದು ನನಗೆ ಒಂಥರ ಕನಸು ಥರ ಆಗ್ತಾಯಿದೆ. ಏನು ಹೇಳಬೇಕಂತನೂ ಅರ್ಥ ಆಗ್ತಿಲ್ಲ, ತುಂಬ ಭಾವುಕನಾಗಿದ್ದೀನಿ. ಹೇಳಬೇಕಂತಂದರೆ, ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆ ದೇವರ ಬಗ್ಗೆ ಮಾತಾಡ್ತಾರೆ, ದೇವರ ಬಗ್ಗೆ ಸ್ಮರಣೆ ಮಾಡ್ತಾರೆ, ಅಥವಾ ದೇವರು ಎಲ್ಲಿ ಅಂತ ಓಡ್ತಾ ಇರ್ತಾರೆ. ಆದರೆ ನಾನು ಇವತ್ತು ದೇವ್ರನ್ನ ಇವರ ಸೇವೆ ಮುಖಾಂತರ, ಇವರ ಪಾತ್ರದ ಮುಖಾಂತರ, ಇವರ ಸೇವೆ ಮುಖಾಂತರ ದೇವ್ರನ್ನ ಕಂಡೆ ಅಂತ ನಾನು ತಿಳ್ಕೊತೀನಿ. ಇನ್ನು ಜಾಸ್ತಿ ಮಾತಾಡಲಿಕ್ಕೂ ಆಗಲ್ಲ, ಅಷ್ಟು ಮನಸ್ಸಿಗೆ ಖುಷಿ ಉಂಟು. ತುಂಬ ಸಂತೋಷ, ತಾವು ತಮ್ಮ ಸಮಯ ಎಲ್ಲ ಕೊಟ್ಟಿದ್ದೀರಾ, ಅನೇಕರು ದೂರ ದೂರದಿಂದ ಬಂದಿದ್ದೀರಾ, ತುಂಬ ಸಂತೋಷ. ಧನ್ಯವಾದಗಳು ನಿಮಗೆ. ಎಲ್ಲ ಕಲಾವಿದರಿಗೆ ಒಂದೇ ಮಾತಲ್ಲಿ ನಾನು ಹೇಳಿದ್ದೀನಿ, ನಾನು ನಿಮ್ಮ ಸೇವೆ ಮುಖಾಂತರ, ಹಿರಿಯ ಕಲಾವಿದರ ಸೇವೆ ಮುಖಾಂತರ ನಾನು ದೇವರನ್ನ ಕಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಇನ್ನೂ ಸ್ಟೈಲಾಗೇ ಇದ್ದೀರಾ ನೀವು. ಥ್ಯಾಂಕ್ಸ್. ಅಲ್ಲೇ ನಿಂತುಕೊಳ್ಳಿ, ನಾನು ಅಲ್ಲೇ ಕೊಡ್ತಾರ, ಅಲ್ಲೇ ಅಲ್ಲೇ ಕೊಡಿ. ಹಲೋ, ಕಲಾವಿದರಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಹಿರಿಯರೇ ಅಂತ ಭಾವಿಸ್ತೇವೆ. ಅಲ್ಲಿ